ನಮಸ್ಕಾರ ವೀಕ್ಷಕ, ನೀವು ನೋಡ್ತಾ ಇದ್ದೀರಾ ಬ್ಯಾಂಗ್ಲೂರ್ 24x7.com ಸುದ್ದಿ ವಾಹಿನಿ. ಹಾಗೂ ಇದು ನಮ್ಮೊಂದಿಗಿದ್ದಾರೆ ಸಿವಿರಾಮನ್ ನಗರ್ ವಾರ್ಡ್ ನಂಬರ್ 57 ಕಾಂಗ್ರೆಸ್ ಅಭ್ಯರ್ಥಿ ಶ್ರೀಯುತ ರಾಮಚಂದ್ರರವರು. ಬನ್ನಿ, ರಾಮಚಂದ್ರರವರು ಬಿಬಿಎಂಪಿ ಎಲೆಕ್ಷನ್ ಗೆ ನಿಂತ್ಕೊಂಡಿರೋ ಕಾರಣ ಹಾಗೂ ಅವರ ಮೈನ್ ಫೋಕಸ್ ಫಸ್ಟ್ ನೀರು ತಂದ್ಕೊಡ್ಬೇಕು, ಚರಂಡಿ ಡ್ರೈನೇಜ್ ರಸ್ತೆ ಎಲ್ಲೋದ್ರೂ ಅರ್ಧಂಬರ್ಧ ಮಾಡಿಬಿಟ್ಟಿದ್ದಾರೆ. ಡ್ರೈನೇಜ್ ಎಲ್ಲ ಹಂಗೆ ರೋಡ್ ಮೇಲೆ ಹೋಗ್ತಾ ಇದೆ. ತುಂಬಾ ಕಡೆ ಬೇಕಂದ್ರೆ ನೀವು ಲೈವ್ ಆಗಿ ತಗೊಂಡು ನೋಡ್ಬೋದು ಆ ತರ ಇದೆ. ಒಳ್ಳೇದಾಗ್ಲಿ ಸರ್ ನಿಮ್ಮ ಈ ಒಂದು ವೇಳೆ ನೀವು ಗೆದ್ದು ಬಂದಲ್ಲಿ ಜನಸಾಮಾನ್ಯರು ಅವರ ತೊಂದರೆಗಳನ್ನು ತಗೊಂಬರೋ ರೀತಿ ಹೇಗೆ ಸರ್ ನಿಮ್ಮಲ್ಲಿ ನೀವು ಹೇಗೆ ಪ್ರತಿಷ್ಠಿಸ್ತೀರಾ? ಅವ್ರು ಹೇಗೆ ಶ್ರೀಸಾಮಾನ್ಯರು ನಮ್ದೇ ಅಂತ ಒಂದು ಕಚೇರಿ ಓಪನ್ ಮಾಡ್ತೀವಿ. ಆ ಕಚೇರಿ ಹತ್ರ ಡೈಲಿ ಜನಸಂಪರ್ಕ ಮಾಡ್ತೀವಿ. ಪ್ಲಸ್ ನಮ್ಮ ವಾರ್ಡ್ ಅಲ್ಲಿ ಇರೋರಿಗೆ ನಾವೇ ಸ್ವತಃ ಓಡಾಡಿ ಅವ್ರ ಮನೆ ಹತ್ರ ಏನ್ ಪ್ರಾಬ್ಲಮ್ ಇದೆ ಅಂತ ಕೇಳಿ ಕುಂದು ಕೊಡ್ತೇವೆಲ್ಲ ನಾವು ಸಾಲ್ವ್ ಮಾಡ್ತೀವಿ ಅಂತ ನಾವು ಭರವಸೆ ಕೊಡ್ತೀವಿ. ಈಗ ಸಾಕಷ್ಟು ಎಲೆಕ್ಷನ್ ಆದ್ರೂ ಒಂದೇ ಎಲೆಕ್ಷನ್ ಆಗ್ಲಿಲ್ಲ ಅಂದ್ರು ಅಂದ್ರೆ ನಮ್ಮ ಜೀವನ ಅಷ್ಟು ಅಲ್ಲೇ ಇದೆ ಅನ್ನೋ ಒಂದು ಭಾವನೆಯಲ್ಲಿದ್ದಾರೆ. ಇಂತ ಕೇರ್ಲೆಸ್ ಯೂತ್ ಅಂದ್ರೆ ಇಂಟ್ರೆಸ್ಟ್ ವೋಟ್ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಇರೋ ಯೂತ್ ಅದು ಮಾಡಿರೋದು ಬಿಜೆಪಿ ಸರ್ಕಾರ. ಯೂತ್ ಗೆ ಸ್ಪಿರಿಟ್ ಇಲ್ದಿರೋ ಹಂಗ್ ಮಾಡಿರೋದು ಅವರೇ, ಬೇರೆ ಯಾರು ಅಲ್ಲ. ಇವತ್ತು ನಮ್ ಸರ್ಕಾರ ಏನಕ್ಕೆ ಹಿಂಗಾಗಿದೆ ಇದೆ ಈ ತರ ಮಾಡ್ತಾ ಇದೆ ಅಂದ್ರೆ ನಮ್ಗೆ ಯಾವ್ದೇ ತರ ಫೆಸಿಲಿಟೀಸ್ ಕೊಡ್ತಾ ಇಲ್ಲ ಅವ್ರು. ಫಾರ್ ಎಕ್ಸಾಂಪಲ್, ನಮ್ ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ ನಾವು ಎಷ್ಟು ಇಂಪ್ರೂವ್ಮೆಂಟ್ ಅಲ್ಲಿ, ಇವತ್ ಏನಾಗಿದೆ ಎಲ್ಲಾ ರೇಟ್ಸ್ ಮೇಲೆ ಹೋಗಿದೆ ಹೊರತು ಅವ್ರು ಏನ್ ನಮ್ಗೇನು ಯಾರಿಗೂ ಕೆಲಸ ಕೊಟ್ಟಿಲ್ಲ, ಯಾರೇ ಜನಗಳನ್ನ ಯೂಸ್ ಉದ್ದಾರತೆ ಏನು ಮಾಡಿಲ್ಲ. ಬೆಂಗಳೂರಲ್ಲಿ ಅವರಷ್ಟು ಅವ್ರು ಬಂದ್ಮೇಲೆ ಅಂತೂ ನಮ್ಗೆ ಎಲ್ಲ ಲಾಸ್ ಆಗಿದೆ ಹೊರತು ಗೇನ್ಸ್ ಅಂತೂ ಯಾವ್ದೂ ಇಲ್ಲ. 2 ವರ್ಷ ಸರ್ಕಾರದಲ್ಲಿ ಯಾವ್ದು ಗೇನ್ ಆಗಿದೆ ನಮ್ಗೆ ತೋರಿಸ್ಕೊಡೋದು. ಅವ್ರು ದುಡ್ಡು ಮಾಡ್ತಾರೆ ಹೊರತು ಏನು ಇಲ್ಲ, ಮಾತಲ್ಲಿ ಮಾತ್ರ ಭರವಸೆ. ಎರಡು ಪಕ್ಷ ಅವರು ಕಾರ್ಯಗತ ಮಾಡಲಿ. ಇಂತ ಸರ್ಕಾರ ಎಲ್ಲೂ ಇದುವರೆಗೂ ಯಾವ ರಾಜಕಾರಣದಲ್ಲೂ ನಾವು ನೋಡಿಲ್ಲ. ರೈತರಿಗೆ ತಂದು ಕೊಡ್ತೀನಿ ಅಂತ ಹೇಳಿದ್ರು, ಅದು ಕೊಟ್ಟಿಲ್ಲ. ನಡ್ಕೊಂಡಿಲ್ಲ, ಬಟ್ ಅವ್ರು ಮಾಡೋದಂತೂ ಸರಿ ಇಲ್ಲ. ಸಾಕಷ್ಟು ಜನ ಕುಡಿತಾ ಬಿದ್ದಿದ್ದಾರೆ ಹೊರಗಡೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಇದನ್ನ ಹೇಗ್ ನಿವಾರಿಸ್ತೀರಾ ನೀವು? ಲಿಕ್ಕರ್ ಫ್ರೀ ಗವರ್ಮೆಂಟ್ ಮಾಡೋದು ಅದು ಸರ್ಕಾರಕ್ಕೆ ಮೇಡಮ್. ನೀವು ಈ ಸದ್ಯದಲ್ಲಿ ಈ ವಾರ್ಡ್ ಅಲ್ಲಿ ನೀವ್ ಹೇಗ್ ಪ್ರತಿಷ್ಠಿಸ್ತೀರಾ? ಏನ್ ಮಾಡ್ಬೋದು ಅಂದ್ರೆ ನಮ್ ಕೈಲಾದ ಪ್ರಯತ್ನ ನಾವು ಮಾಡ್ತೀವಿ. ಯಾವ ತರ ಹೋರಾಟ ಮಾಡ್ತೀರಾ ಅಂತ ಅವ್ರು ಕೇಳ್ತಾ ಇರೋದು ಅಂದ್ರೆ ಯಾವ ತರ ನಿರ್ಮೂಲನೆ ಮಾಡಕ್ ಯಾವ ತರ ಹೋರಾಟ ಮಾಡ್ತೀರಾ ಅಂತ ಅವ್ರು ಕೇಳ್ತಾ ಇರೋದು. ಸರ್ಕಾರಕ್ಕೆ ಯಾವ ತರ ವಾದ ಮಾಡ್ತೀರಾ? ವಾದ ಯಾವ ತರ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಯೋಗಾಸನ ಅನೇಕ ಕಾರ್ಯಕ್ರಮಗಳ ಬರೋರು ಅವ್ರ ಬಗ್ಗೆ ಅಭಿವೃದ್ಧಿಗೆ ಒಳ್ಳೆ ತಗೊಂಡು ಮುಂದಿನ ಹೋರಾಟ ಯಾವ ತರ ಮಾಡ್ಬೇಕು ಅಂತ ನಮ್ಮ ಹೈಕಮಾಂಡ್ ನಿರ್ಧಾರ ಮಾಡ್ತೇವೆ. ಅದಕ್ಕೆ ನಾವು ಬದ್ಧರಾಗಿರ್ತೇವೆ. ಮತದಾರರಲ್ಲಿ ಏನಂದ್ರೆ ದಯವಿಟ್ಟು ಕಾಂಗ್ರೆಸ್ ನ ಗೆಲ್ಸಿ, ಕಾಂಗ್ರೆಸ್ ನ ಉಳಿಸಿ, ಕಾಂಗ್ರೆಸ್ ನಮ್ಮ ಮುಂದಿನ ಮೇಯರ್ ಆಗ್ಲಿ ಅಂತ ಕೂಡ ನಾವು ಪ್ರಾರ್ಥಿಸ್ತೀವಿ. ಮತದಾರರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಕಾಂಗ್ರೆಸ್ ಮತ ಕೊಡಿ, ನಮ್ಮನ್ನ ದೇಶದಿಂದ ನಾವು ಮಾಡಿ ನಾವು ಗೆದ್ರೆ ನಿಮ್ ಕೆಲಸಗಳೆಲ್ಲ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದೀವಿ. ಇದಾಗಿತ್ತು ಒಂದು ಚಿಕ್ಕ ಸಂದರ್ಶನ ಶ್ರೀರಾಮಚಂದ್ರ ಅವರೊಂದಿಗೆ. ಸಿವಿರಾಮನ್ ನಗರ್ ವಾರ್ಡ್ ನಂಬರ್ 57 ಬ್ಯಾಂಗ್ಲೂರ್ 24x7.com ಇಂದ ಶ್ವೇತಾ, ನಮಸ್ಕಾರ. ನಮಸ್ಕಾರ.